ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ನಾಲ್ಕು ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಅರವತ್ನಾಲ್ಕು ನ್ಯೂಯಾರ್ಕಿನ ಒಂದು ಸಾರ್ವಜನಿಕ ಸಭಾಂಗಣದಲ್ಲಿ ಕೂಡಿ ಬಂದ ಮಿಶ್ರಿತ ಪ್ರೇಕ್ಷಕರ ಮಹಾಸಭೆಯಲ್ಲಿ ಏಸು ಕ್ರಿಸ್ತನ ಹೆಸರಿಗೆ ಪ್ರಶಂಸಾಪರ ಘೋಷಣೆಯುಂಟಾಯಿತು ಮತ್ತು ಕ್ರೈಸ್ತ ಸಭೆಯ ಹೆಸರನ್ನು ಅವಹೇಳನ ಹೇಳನ ಮಾಡಲಾಯಿತು ಅದು ಯಾವುದೇ ಪ್ರಶ್ನೆಯನ್ನು ನಿರ್ಧರಿಸಲಿಲ್ಲ ಯಾವುದೇ ಸಮಸ್ಯೆಯನ್ನೂ ಪರಿಹರಿಸಲಿಲ್ಲ ಯಾವುದೇ ಪ್ರಸ್ತಾಪವನ್ನೂ ಸಾಬೀತುಪಡಿಸಲಿಲ್ಲ ಯಾವುದೇ ದೇವರ ವಾಕ್ಯವನ್ನು ವ್ಯಾಖ್ಯಾನಿಸಲಿಲ್ಲ ಆದರೆ ಅದು ಪ್ರಸಂಗಿಸಲ್ಪಡುವ ಪ್ರಸಂಗಗಳ ಅರ್ಧ ಭಾಗದಷ್ಟು ಮಹತ್ವವುಳ್ಳದ್ದಾಗಿತ್ತು ಅವರು ನಂತರದಲ್ಲಿ ಜನರು ಕ್ರೈಸ್ತ ಸಭೆ ಮತ್ತು ಕ್ರಿಸ್ತ ಎಂಬ ಪದಗಳನ್ನು ಗೌರವವಾದ ನಿಶಬ್ದತೆ ಇಲ್ಲವೇ ಉತ್ಸಾಹಭರಿತ ಭಕ್ತಿಯೊಂದಿಗೆ ಕೇಳಿಸಿಕೊಳ್ಳುವಾಗ ಈ ನಂತರದ ದಿನಗಳಲ್ಲಿ ಮಾತ್ರವೇ ಕೆಲಸ ಮಾಡುವ ಜನರು ಆಲೋಚಿಸುತ್ತಾರೆ ಓದುತ್ತಾರೆ ವಿಚಾರ ಮಾಡುತ್ತಾರೆ ಮತ್ತು ಪ್ರತಿಬಿಂಬಿಸುತ್ತಾರೆ ಇದನ್ನು ಮಿಶ್ರವಾದ ಜನಸಮೂಹದಿಂದ ಅನಾ ಅನಾಧಾರವಾಗಿ ಅಲ್ಲವಾದರೂ ಒರಟಾಗಿ ಎರಡು ಭಾಗಗಳಾಗಿ ಬೇರೆಯಾಗಿ ತೆಗೆದುಕೊಂಡು ಒಂದನ್ನು ಗೌರವಿಸಿ ಮತ್ತೊಂದು ಶೋಧಿಸುವ ರೀತಿಯಲ್ಲಿ ಮಾಡುತ್ತಾರೆ ಜನಪ್ರಿಯ ತೀರ್ಪಿನ ಬಗ್ಗೆ ಪತ್ರಿಕೆಯ ಮೂಲಕ ಮತ್ತೊಂದು ಮಹತ್ವವುಳ್ಳ ಹೇಳಿಕೆಗಳು ಇಂತಿವೆ ಕ್ಯಾಥೊಲಿಕ್ ಪುನರಾವಲೋಕನ ಮತ್ತು ಬೇರೆ ಕೆಲವು ಪತ್ರಿಕೆಗಳು ಸೆರೆಮನೆಗಳಲ್ಲಿ ಧಾರ್ಮಿಕ ಬೋಧನೆಗಳು ಇರಬೇಕೆಂದು ಒತ್ತಿ ಹೇಳುತ್ತಾರೆ ಅದು ಸರಿಯಾಗಿದೆ ಆದರೆ ನಾವು ಅದನ್ನು ಮೀರಿ ಹೋಗುತ್ತೇವೆ ಸೆರೆಮನೆಗಳಲ್ಲದೆ ಬೇರೆ ಸ್ಥಳಗಳಲ್ಲಿಯೂ ಮನೆಗಳಲ್ಲಿ ಸಬ್ಬತ್ತಿನ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಗಳು ಇರಬೇಕು ಹೌದು ನಾವು ಉದಾರತೆಯಲ್ಲಿ ಹೊರಗುಳಿಯುವುದಿಲ್ಲ ನಾವು ಕೆಲವು ಕ್ರೈಸ್ತ ಸಭೆಗಳಲ್ಲಿ ಧಾರ್ಮಿಕ ಬೋಧನೆಗೆ ಒಲವು ತೋರುತ್ತೇವೆ ನೀವು ಇದನ್ನು ಮಿತ ವರ್ತನೆಯಲ್ಲಿ ತೆಗೆದುಕೊಳ್ಳುವಾಗ ನೀವು ಬಹಳಷ್ಟು ಒಳ್ಳೆಯ ಸಂಗತಿಗಳನ್ನು ಹೊಂದಿರುವುದಿಲ್ಲ ಒಂದಾನೊಂದು ಸುಧಾರಣಾ ಗೃಹದ ಸೆರೆಮನೆಯ ಚಾಪ್ಲಿಯನ್ ರವರು ಹೇಳುತ್ತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಸುಮಾರು ಶೇಕಡ ಐದು ಮಂದಿ ಸೆರೆವಾಸಿಗಳು ಮಾತ್ರವೇ ಸಬ್ಬತ್ತಿನ ಶಾಲೆಯ ವಿದ್ಯಾರ್ಥಿಗಳಾಗಿದ್ದರು ಆದರೆ ನಿಜವಾಗಿ ಶಂಕಿತ ಅಪರಾಧಿಗಳಲ್ಲಿ ಅದು ಈಗ ಶೇಕಡ ಎಪ್ಪತ್ತೈದರಷ್ಟು ಎಂದು ಹೇಳಿದ್ದಾರೆ ಒಬ್ಬನೊಬ್ಬ ಪಾದ್ರಿಯೂ ಸಹ ಒಂದು ಮದ್ಯ ವ್ಯಸನಿಗಳ ಆಶ್ರಯ ಗೃಹದಲ್ಲಿ ಶೇಕಡ ಎಂಬತ್ತು ಅಂತಃಪತನಗೊಂಡ ಸ್ತ್ರೀಯರ ಆಶ್ರಮದಲ್ಲಿ ಎಲ್ಲರೂ ಸಬ್ಬತ್ತಿನ ಶಾಲೆಯ ವಿದ್ಯಾರ್ಥಿನಿಯರೇ ಆಗಿದ್ದರು ಎಂದು ಹೇಳಿದ್ದಾರೆ ಈ ಸತ್ಯದ ಬಗ್ಗೆ ಪತ್ರಿಕಾ ವಿಮರ್ಶೆ ಏನೆಂದರೆ ಈ ಸಬ್ಬತ್ತಿನ ಶಾಲೆಗೆ ಮೊದಲಿದ್ದ ಸಭೆಯ ಶಿಶುವಿಹಾರ ಎಂಬ ಪದವು ಈಗ ಘೋರ ಹಾಸ್ಯಾಸ್ಪದಕ್ಕೆ ತುತ್ತಾಗಿದೆ ಏನು ಮಾಡಬಹುದು ಚಿಕಾಗೋದಲ್ಲಿ ನಡೆದ ವಿಶ್ವ ಕೊಲಂಬಿಯಾ ಸಂಗ್ರಹ ವರದಿಯ ಉದ್ಘಾಟನೆಯ ಬಗೆಗಿನ ಚರ್ಚೆಯಲ್ಲಿ ಭಾನುವಾರಗಳ ಬಗ್ಗೆ ಕೆಳಗಿನವು ಬಯಲಿಗೆ ಬಂದವು ಕೆಲವು ಸೌಕರ್ಯಗಳು ಉಳಿದಿವೆ ಅತ್ಯಂತ ಕೆಟ್ಟ ಕೆಟ್ಟದಾದವುಗಳು ಮತ್ತು ಥಿಯೇಟರ್ಗಳು ಮತ್ತು ಸಲೂನ್ಗಳು ಚಿಕಾಗೋದಲ್ಲಿ ಭಾನುವಾರಗಳಂದು ತೆರೆಯಲ್ಪಟ್ಟರೆ ಯಾವೊಬ್ಬ ಅಮೇರಿಕನ್ ಪ್ರಜೆಯೂ ಸಹ ಹೋಗಬಯಸುವುದಿಲ್ಲ ಎಂಬುವುದು ಸಮಾಧಾನಕರ ಪ್ರತಿಬಿಂಬವಾಗಿದೆ ಈ ವಿಷಯದಲ್ಲಿ ಅಪೋಸ್ತಲರು ಮತ್ತು ಆರಂಭಿಕ ಕ್ರೈಸ್ತರಿಂದ ಯಾರೂ ಕಡಿಮೆ ಗುಣದವರಲ್ಲ ಅವರುಗಳು ಪೊಲೀಸರನ್ನಾಗಲಿ ಅಥವಾ ರೋಮಿನ ಸೈನ್ಯ ದಳದವರನ್ನಾಗಲಿ ತಮ್ಮ ಅಭಿಪ್ರಾಯವನ್ನು ಹಬ್ಬಿಸುವಂತೆ ಮತ್ತು ತಮ್ಮ ನೆರೆಯವರನ್ನು ಅವರು ಬಯಸುವುದಕ್ಕಿಂತ ಹೆಚ್ಚಾಗಿ ದೈವೀಕರಾಗಲು ಒತ್ತಾಯಪಡಿಸುವಂತೆ ಕರೆಯುವಂತಿರಲಿಲ್ಲ ಆದಾಗ್ಯೂ ಆ ಪುರಾತನ ಕ್ರೈಸ್ತತ್ವವು ರಾಜ್ಯದಿಂದ ಯಾವುದೇ ಸಹಾಯವಿಲ್ಲದೆ ಅಷ್ಟೇಕೆ ಕ್ರೈಸ್ತತ್ವವು ತೊಂದರೆಗಳಿಗೊಳಗಾಗಿದ್ದರೂ ಅದು ನಿಜವಾಗಿಯೂ ಲೋಕವನ್ನು ಗೆದ್ದಿತ್ತು ಈ ಕಾಲದ ಸಾಮಾನ್ಯ ಗದ್ದಲದಲ್ಲಿ ಚರ್ಚ್ನಲ್ಲಿ ಮಾತ್ರವಲ್ಲದೆ ಈ ಲೋಕದಲ್ಲಿ ಅನೇಕರು ಬಹಳವಾಗಿ ಭ್ರಮೆ ಹಿಡಿದವರಾಗಿದ್ದಾರೆ ಮತ್ತು ದೊಡ್ಡ ಗೊಂದಲದಿಂದ ಗಾಬರಿಗೊಂಡಿದ್ದಾರೆ ಅಂತಹವರ ಭಾವನೆಗಳನ್ನು ಕೆಲವು ಸಮಯದ ಹಿಂದೆ ನ್ಯೂಯಾರ್ಕ್ ಸನ್ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಹೀಗೆ ಉಚ್ಚರಿಸಲ್ಪಟ್ಟಿತು